ಕರ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕೆಲವು ನಿಮಿಷಗಳ ಕಾಲ ಕರ್ತನನ್ನು ಸ್ತುತಿಸಿ ಆತನನ್ನು ಆರಾಧಿಸಿ ಆತನ ನಾಮನ್ನು ಮಹಿಮೆ ಪಡಿಸೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣವ. ಪರಲೋಕ ತಂದೆಯೇ, ಸರ್ವ வல்லமையுள்ள தேவனே, உமக்கு நாங்கள் நன்றி சொல்கிறோம். ஆண்டவரே, வானத்தையும் பூமியையும் சிருஷ்டித்து ஆண்டவரே வார்த்தையினால் வானங்களையும் பூமியையும் உண்டாக்கின எங்கள் சர்வ வல்லமை உள்ளவரே, அப்பா நான் உங்களுக்கு நன்றி சொல்கிறோம். அப்பா ஆண்டவரே, உம்மை உயர்த்துகிற எந்த ஸ்தானத்திலும் நான் வந்து ஆசீர்வதிப்பேன் என்று சொன்னவரே, அப்பா உம்மை உயர்த்த வந்திருக்கிறோம், உம்மை பாட வந்திருக்கிறோம், உம்மை ஆராதிக்க வந்திருக்கிறோம். அப்பா கர்த்தாவே, உங்களுடைய மகிமையின் பிரசன்னத்தினால எங்களை முழுவதுமாய் நிறைத்துக் கொள்ளுங்க. அப்பா உடைய மகிமையினால எங்களை மூடுங்க. அப்பா இயேசுவின் நாமத்தில் நல்ல பிதாவே, ஆமென், ஆமென், ஆமென். நனகாகி சிந்திசுவா பரலோக தந்தையே, எல்லவன்னு ஒதகிசுவா நன்ன பிரிய இயேசுவே. ನನಗಾಗಿ ಚಿಂತಿಸುವ ಪರಲೋಕ ತಂದೆಯೇ, ಎಲ್ಲವನ್ನು ಒದಗಿಸುವ ನನ್ನ ಪ್ರಿಯ ಯೇಸುವೆ. ಹೆಜ್ಜೆ ಹೆಜ್ಜೆ ಕಾಯುವ ಪವಿತ್ರ ಆತ್ಮನೇ, ಹೆಜ್ಜೆ ಹೆಜ್ಜೆ ಕಾಯುವ ತ್ರಯೇಕ ದೇವರಿಗೆ ಆರಾಧನೆ, ತ್ರಯೇಕ ದೇವರಿಗೆ ಆರಾಧನೆ. ನನಗಾಗಿ ಚಿಂತಿಸುವ ಪರಲೋಕ ತಂದೆಯೇ, ಎಲ್ಲವನ್ನು ಒದಗಿಸುವ ನನ್ನ ಪ್ರಿಯ ಯೇಸುವೆ. ನನಗಾಗಿ ಚಿಂತಿಸುವ ಪರಲೋಕ ತಂದೆಯೇ, ಎಲ್ಲವನ್ನು ಒದಗಿಸುವ ನನ್ನ ಪ್ರಿಯ ಯೇಸುವೆ. ಹೆಜ್ಜೆ ಹೆಜ್ಜೆ ಕಾಯುವ ಪವಿತ್ರ ಯೇಸುವೆ, ಯೇಸುವೆ.
ಆತ್ಮನೆ ನೀ ಮಾತ್ರ ಸಾಕು ನನಗೆ ತಂದೆಯೇ 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 ನೀ ಮಾತ್ರ ಸಾಕು ನನಗೆ ಯೇಸುವೆ ಎಂಬುದಾಗಿ ಹೇಳೋಣವು ಯೇಸುವೆ ಆತ್ಮನೆ ನೀ ಮಾತ್ರ ಸಾಕು ನನಗೆ ನೀ ಮಾತ್ರ ಸಾಕು ನನಗೆ ನೀ ಮಾತ್ರ ಸಾಕು ನನಗೆ ನೀ ಮಾತ್ರ ಸಾಕು ನಮಗೆ ನೀ ಮಾತ್ರ ಸಾಕು ನಮಗೆ ಎಲ್ಲಿ ಇಬ್ಬರು ಮೂವರು ಸೇರಿ ಆತನ ನಾಮವನ್ನು ಮಹಿಮೆ ಪಡಿಸ್ತಾರೋ ಅವರ ಮಧ್ಯದಲ್ಲಿ ನಾನಿರ್ತೇನೆ ಎಂಬುದಾಗಿ ಹೇಳಿದಂತ ದೇವನೇ ನಿನಗೆ ಸ್ತೋತ್ರಪ್ಪ ನೀ ಮಾತ್ರ ನಮಗೆ ಸಾಕು ಸ್ವಾಮಿ ನೀ ನಮ್ಮ ಜೊತೆಯಲ್ಲಿರುವುದಾದರೆ ದೇವರೇ ನಾವು ಈ ಲೋಕವನ್ನು ನಾವು ಜಯಿಸ್ತೇವಪ್ಪ ನಿನ್ನ ಪ್ರಸನ್ನತೆ ನಮ್ಮ ಮುಂದಾಗಿ ಚಲಿಸುವಾಗ ಕರ್ತನೇ ನಮಗೆ ಅಡ್ಡಲಾಗಿರುವಂತ ಎಲ್ಲಾ ದಿನ್ನೆಗಳನ್ನು ನೀನು ಸಮ ಮಾಡುವಂತ ದೇವರ ಸ್ವಾಮಿ ಈಗೋ ಕರ್ತನೇ ನಿನ್ನನ್ನು ಸ್ತುತಿಸಿ ನಿನ್ನನ್ನು ಕೊಂಡಾಡುತ್ತಿರುವಾಗಪ್ಪ ನಮ್ಮ ಮಧ್ಯದಲ್ಲಿ ನಿನ್ನ ಪ್ರಸನ್ನತೆ ಬಲವಾಗಿ ಇಳಿದು ಬರಲಿ ರಾಜನೇ ಇಬ್ಬರು ಮೂವರು ಸೇರಿ ಕೂಡಿ ಪ್ರಾರ್ಥಿಸುವಾಗ ದೇವರೇವರ ಪ್ರಾರ್ಥನೆಗೆ ನೀನು ಕಿವಿಗೊಡುವಂತ ದೇವರಪ್ಪ ಈಗೋ ನಿನ್ನನ್ನು ಸ್ತುತಿಸ್ತಾ ನಿನ್ನನ್ನು ಕೊಂಡಾಡುತ್ತಿರುವಾಗ ನಮ್ಮ ಮಧ್ಯದಲ್ಲಿ ನೀನು ಚಲಿಸಬೇಕೆಂಬುದಾಗಿ ಕೇಳ್ಕೊಳ್ತೇನಪ್ಪ ಯಾರ್ಯಾರು ಯಾವ ಕಷ್ಟದಲ್ಲಿ ದುಃಖದಲ್ಲಿ ಕುಳಿತು ಈ ಸಮಯದಲ್ಲಿ ಈ ನಿನ್ನ ಸಮ್ಮುಖದಲ್ಲಿ ನಮ್ಮೊಂದಿಗೆ ಸೇರಿ ಆರಾಧಿಸ್ತಾ ಇದ್ದಾರಪ್ಪ ಅವರೊಂದಿಗೆ ದೇವರೇ ನೀನಿದ್ದು ಅವರ ಮಧ್ಯದಲ್ಲಿ ನೀನು ಚಲಿಸು ರಾಜನೆ ಚಲಿಸು ದೇವನೇ ನಿನ್ನ ಪ್ರಸನ್ನತೆ ಅವನ್ನು ಆವರಿಸಿಕೊಳ್ಳಲಿ ಯೇಸುವಿನ ನಾಮದಲ್ಲಿ ಅಪ್ಪ ಈಗೋ ನಿನ್ನ ಪರಿಶುದ್ಧವಾದ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ ರಾಜನೇ ಇಬ್ಬರು ಮೂವರು ಕೂಡುವಾಗ ನಮ್ಮ ಮಧ್ಯದಿ ಬರುವನು ಆರಾಧಿಸುವ ಇಬ್ಬರು ಮೂವರು ಕೂಡುವಾಗ ನಮ್ಮ ಮಧ್ಯದಿ ಬರುವನು ಆರಾಧಿಸುವ ನಾವೆಲ್ಲ ಆರಾಧಿಸುವ ಸಭೆಯಾಗಿ ಆರಾಧಿಸುವ ನಾವೆಲ್ಲ ಆರಾಧಿಸುವ ಸಭೆಯಾಗಿ ಆರಾಧಿಸುವ ಪರಿಶುದ್ಧ ಪರಿಶುದ್ಧ ಎಂದು ಹಾರಿ ಪರಲೋಕದವರೊಡನೆ ಆರಾಧಿಸುವ ಪರಿಶುದ್ಧ ಪರಿಶುದ್ಧ ಎಂದು ಹಾರಿ ಪರಲೋಕದವರೊಡನೆ ಆರಾಧಿಸುವ ಮತ್ತೊಂದು ಸಾರಿ ಹೇಳೋಣ ಪರಿಶುದ್ಧ ಪರಿಶುದ್ಧ ಎಂದು ಹಾಡಿ ಪರಲೋಕದವರೊಡನೆ ಆರಾಧಿಸುವ ಪ್ರಿಯನ ಆರಾಧಿಸುವ ನಮ್ಮ ಯೇಸುವ ಆರಾಧಿಸುವ ಪ್ರಿಯನ ಆರಾಧಿಸುವ ನಮ್ಮ ಯೇಸುವ ಆರಾಧಿಸುವ ಆರಾಧನೆ 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 ಆರಾಧನೆ
ನಮ್ಮ ಪ್ರಾಣ ಆತ್ಮ ಶರೀರವರ್ಪಿಸಿ ಆರಾಧನೆ ಮಾಡುವೆವು ನಮ್ಮ ಪ್ರಾಣ ಆತ್ಮ ಶರೀರವರ್ಪಿಸಿ ಆರಾಧನೆ ಮಾಡುವೆವು ನಮ್ಮ ಪ್ರಾಣ ಆತ್ಮ ಶರೀರವನ್ನು ಅರ್ಪಿಸಿ ಅಪ್ಪ ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನಮ್ಮ ಜೀವಿತ ಕಾಲವೆಲ್ಲ ನಮ್ಮ ಭಾರವನ್ನು ಹೊರುತ್ತಾ ನಡೆಸುತ್ತಿರುವಂತಹ ಸರ್ವಶಕ್ತನಾದ ದೇವರ ಹಸ್ತದಲ್ಲಿ ನಮ್ಮನ್ನು ಬಿಟ್ಟುಕೊಡೋಣ ಪ್ರಿಯರೇ. ನಿಮ್ಮನ್ನು ನೀವು ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ವಿವೇಕಪೂರ್ವಕವಾದ ಆರಾಧನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ದೇವರ ಮುಂದೆ ನಮ್ಮನ್ನು ಒಪ್ಪಿಸಿಕೊಡೋಣವ. ನಮ್ಮ ಪ್ರಾಣ ಆತ್ಮ ಶರೀರವರ್ಪಿಸಿ ಆರಾಧನೆ ಮಾಡುವೆವು. ನಮ್ಮ ಪ್ರಾಣ ಆತ್ಮ ಶರೀರವರ್ಪಿಸಿ ಆರಾಧನೆ ಮಾಡುವೆವು. ನಮ್ಮ ಪ್ರಾಣ ಆತ್ಮ ಶರೀರವರ್ಪಿಸಿ ಆರಾಧನೆ ಮಾಡುವೆವು. ಆರಾಧಿಸ್ತೇವಪ್ಪ, ಯಾಕಂದ್ರೆ ಮಹಿಮೆಗೆ ಯೋಗ್ಯನಾದಂತಹ ದೇವರು ನೀನು ಸ್ವಾಮಿ. ನಿನ್ನ ನಾಮದ ಮುಂದೆ ಎಲ್ಲಾ ನಾಮಗಳು ಅಡ್ಡ ಬೀಳುವುದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ನಾಮವು ಶ್ರೇಷ್ಠವಾದದ್ದು ಸ್ವಾಮಿ. ನಿನ್ನ ನಾಮವು ಎಲ್ಲಾ ನಾಮಕ್ಕಿಂತ ಮೇಲಾದವಾದಂತ ನಾಮವು ಸ್ವಾಮಿ. ನಿನ್ನ ಪರಿಶುದ್ಧವಾದ ನಾಮಕ್ಕೆ ಅನಂತ ಅನಂತ ಕಾಲ ಸ್ತೋತ್ರಗಳು ರಾಜ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ಸೇರಿಯಲ್ಲಣವ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ಮಹಿಮಯೇ ಆರಾಧಿಸುವೆ, ನನ್ನ ಜೀವಿತದಿ ನಿನ್ ಕೃಪೆಯೇ ನಿನಗಾಗಿಯೇ ನಾ ಜೀವಿಸುವೆ. ಮಹಿಮಯೇ ಮಹಾತ್ವವೇ ನಿನ್ನನ್ನೇನ ಆರಾಧಿಸುವೆ, ನನ್ನ ಜೀವಿತದಿ ನಿನ್ ಕೃಪೆಯ
ninnannena aradisuve nan jeevitadi nin krupaye ninagagiye na jeevisuve ninaga ಜೀವಿಸುವೆ ಒಪ್ಪಿಸಿಕೊಡದೆಲ್ಲರೆಲ್ಲಣವು ನಿನಗಾಗಿಯೇ ನಾ ಜೀವಿಸುವೆ ನಿನಗಾಗಿಯೇ ನಾ ಜೀವಿಸುವೆ ಪರಿಶುದ್ಧನು ಮಹೋನ್ನತನು ಮಹಾಗಣನು ಆದಂತ ಪರಲೋಕದ ತಂದೆಯಾದ ದೇವರೇ ನಿನಗೋಸ್ಕರವಾಗಿ ನಾವು ಜೀವಿಸ್ತೇವಪ್ಪ. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ. ನಿನ್ನ ಇಕ್ಕಟ್ಟಿನ ದಿನದಲ್ಲಿ ನಿನ್ನನ್ನು ಕೂಗಿ ಕರೆಯುವುದಾದರೆ ನಿನ್ನ ಸಹಾಯಕನಾಗಿ ನಿಂತು ಎಲ್ಲಾ ಇಕ್ಕಟ್ಟಿನಿಂದ ಬಿಡಿಸ್ತೇನೆಂಬುದಾಗಿ ಕೂಡ ದೇವರೇ ವಾಗ್ದಾನ ಮಾಡಿದಂತ ದೇವರು ಸ್ವಾಮಿ. ಇಗೋ ಕರ್ತನೇ, ನಿನ್ನ ಪರಿಶುದ್ಧವಾದ ಹಸ್ತದಲ್ಲಿ ಕರ್ತನೇ ನಮ್ಮ ಪ್ರಾಂತ್ಯವನ್ನು, ನಮ್ಮ ಪಟ್ಟಣವನ್ನು, ನಮ್ಮ ದೇಶವನ್ನು ದೇವರೇ ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೇವೆ. ಇಡೀ ಪ್ರಪಂಚವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತೇವಪ್ಪ ದೇವರೇ. ಆಗುತ್ತಿರುವಂಥ ಎಲ್ಲ ವಿಧವಾದಂಥ ದೇವರೇ ಸ್ವಾಮಿ, ಕೊರೋನಾ ವೈರಸ್ಸಿಂದ ಆಗ್ತಿರುವಂಥ ಎಲ್ಲ ಅನಾಹುತಗಳು, ಮರಣಗಳಿಂದ ದೇವರೇ ಸ್ವಾಮಿ ತಪ್ಪಿಸಿ ಕಾಪಾಡಲಿಕ್ಕೆ ಶಕ್ತನಾದ ದೇವರು ನೀನೊಬ್ಬನೇ ಎಂಬುದಾಗಿ ನಮಗೆ ಗೊತ್ತು ಸ್ವಾಮಿ. ನಿನ್ನ ಪರಿಶುದ್ಧವಾದ ಹಸ್ತಕ್ಕೆ ದೇವರೇ ಇಡೀ ಪ್ರಪಂಚವನ್ನು ಒಪ್ಪಿಸ್ಕೊಡ್ತೇವೆ ದೇವರೇ. ಬಾಧಿಸಲ್ಪಡುತ್ತಿರುವಂಥ ಒಂದೊಂದು ದೇಶಗಳ ಮೇಲೆ ನೀನು ಕರುಣೆಯನ್ನು, ಕೃಪೆಯನ್ನು ತೋರಿ ದೇವರೇ. ಎಲ್ಲ ವ್ಯಾಧಿಯನ್ನು ದೇವರೇ ಸ್ವಾಮಿ ತೆಗೆದುಹಾಕಿ ಕರ್ತನೆ ಸಂಪೂರ್ಣವಾದಂಥ ಆರೋಗ್ಯವನ್ನು ಕೊಟ್ಟು ಕರ್ತನೆ ನೀನೇ ಕರ್ತನೆ ಸ್ವಾಮಿ ಸಹಾಯ ಮಾಡಲಿಕ್ಕೆ ಶಕ್ತನಪ್ಪ. ನಾನೇ ನರಪ್ರಾಣಿಗಳಿಗೆಲ್ಲ ದೇವರು ನನ್ನ ಕೈಲಿ ಅಸಾಧ್ಯವಾದದ್ದು ಉಂಟೋ ಎಂಬುದಾಗಿ ಹೇಳಿದಂತ ಸರ್ವಶಕ್ತನಾದ ಏಕೈಕನಾದಂತಹ ದೇವರು ನೀನೊಬ್ಬನೇ ಅಪ್ಪ. ನಿನ್ನ ಹಸ್ತದಲ್ಲಿ ದೇವರೇ ಎಲ್ಲಾ ಪರಿಸ್ಥಿತಿಗಳನ್ನು ಒಪ್ಪಿಸ್ಕೊಡ್ತೇವಪ್ಪ. ಕಾರ್ಯ ಮಾಡಲು ಶಕ್ತನಾದಂತ ದೇವರೇ ನಿನ್ನ ಹಸ್ತದ ಒಂದು ದೇವರೇ ಸ್ವಾಮಿ ಕಾರ್ಯವನ್ನು ನಾವು ಈ ದಿನಗಳಲ್ಲಿ ನಾವು ನೋಡಬೇಕು ಸ್ವಾಮಿ. ಬಿಡುಗಡೆ ಕೊಟ್ಟು, ಆರೋಗ್ಯ ಕೊಟ್ಟು ನೀನ್ ತಾನೇ ನಡೆಸಿ ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೋಪ್ಪ. ಇದುವರೆಗೂ ನಿನ್ನನ್ನು ಸ್ತುತಿಸಿ ಆರಾಧಿಸಲಿಕ್ಕೆ ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರಪ್ಪ. ನಮ್ಮೊಂದಿಗೆ ಆರಾಧಿಸಿದಂತ ಪ್ರತಿಯೊಬ್ಬ ಮಕ್ಕಳನ್ನು ದೇವರೇ ನಿನ್ನ ಆಧೀನದಲ್ಲಿ ತೆಗೆದುಕೊಂಡು ಆಶೀರ್ವದಿಸಿ ಬಲಪಡಿಸಿ ಮಾರ್ಗದರ್ಶಕನಾಗಿದ್ದು ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಸಮಸ್ತವನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ದೀನತೆಯಿಂದ ಬೇಡಿಕೊಂಡಿದ್ದೇವೆ ತಂದೆಯೇ. ಆಮೆನ್.